Hello children, good morning one and all. Today I am going to teach a new lesson, the scholar's mother tongue from your 6th standard, 2nd lesson. Children, welcome to the English session. I hope all of you are fine in your homes. Okay children, the scholar's mother tongue. Scholar means Pandit. Mother tongue means Matrubhashe. ಒಂದು ವಿದ್ವಾಂಸನ ಮಾತೃಭಾಷೆಯನ್ನ ಬೀರಬಲ್ಲನು ಯಾವ ರೀತಿ ಕಂಡಿಡಿತೇನೆ ಅನ್ನೋದನ್ನ ಈ ಒಂದು ಕಥೆಯ ಮೂಲಕ ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೋರಿ ಅಬೌಟ್ ಬೀರ್ಬಲ್ಸ್ ಇಂಟೆಲಿಜೆನ್ಸ್. ಹೌ ವಿ ಕ್ಯಾನ್ ಯೂಸ್ ದಿಸ್ ಇಂಟೆಲಿಜೆನ್ಸ್ ಇನ್ ದ ರೈಟ್ ಟೈಮ್, ಸರಿಯಾದ ಸಮಯದಲ್ಲಿ ಅವನು ತನ್ನ ಒಂದು ಬುದ್ಧಿವಂತಿಕೆಯನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದ ಅಂತಕ್ಕಂಥದ್ದು ಈ ಒಂದು ಕಥೆಯ ಮೂಲಕ ನಿರೂಪಿಸಲಾಗಿದೆ. ಓಕೆ ಚಿಲ್ಡ್ರನ್, ಗೋ ಟು ದ ಲೆಸನ್. ಆಲ್ ಆಫ್ ಯು your English textbook, page number 17, unit 2, the scholar's mother tongue. There is a pre-preparatory activity. All of you go through the riddles. Riddles means ಒಗಟುಗಳು. ಈ ಒಗಟುಗಳನ್ನ ಬಿಡಿಸ್ತಾ ನೀವು ಎಂಜಾಯ್ ಮಾಡಿ ಮಕ್ಕಳೇ. ವಾಟ್ ಇಸ್ ದ ಲಾಂಗೆಸ್ಟ್ ವರ್ಡ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್? ಇಂಗ್ಲಿಷ್ ಭಾಷೆನಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂತಹ ಒಂದು ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಐ ಕ್ಯಾನ್ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಯು ಆಲ್. ವಾಟ್ ವರ್ಡ್ ವಿಚ್ ಬಿಗಿನ್ಸ್ ವಿತ್ ಇ ಎಂಡ್ಸ್ ವಿತ್ ಇ? ಯಾವ ಶಬ್ದ ಇಯಿಂದ ಪ್ರಾರಂಭಗೊಂಡು ಇಯಿಂದ ಮುಕ್ತಾಯಗೊಳ್ಳುತ್ತೆ? ವಿಚ್ ಹ್ಯಾಸ್ ಮೆನಿ ಲೆಟರ್ಸ್, ಅದರ ಒಳಗಡೆ ಅನೇಕ ಲೆಟರ್ಗಳು ಇರುತ್ತಂತೆ. ಸೊ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಎನ್ವಲಪ್. ಓಕೆ, ಯು ಫೈಂಡ್ ಔಟ್ ಅದರ್ ಆನ್ಸರ್ಸ್ ಫಾರ್ ದ ಕ್ವಶನ್ಸ್. ಗೋ ಥ್ರೋ ದ ಸೆಂಟೆನ್ಸ್ ಆಲ್ ಆಫ್ ಯು. ಓಕೆ, ಸೆಕೆಂಡ್ ಪರ್ಸನ್, ರೀಡ್ ಅಂಡ್ ಎಂಜಾಯ್. ದರ್ ಇಸ್ ಅ ಸ್ಟೋರಿ ಅಬೌಟ್ ಅಕ್ಬರ್. ಓಕೆ ಚಿಲ್ಡ್ರನ್, ಐ ಆಮ್ ಗೋಯಿಂಗ್ ಟು ಟೆಲ್ ದ ಸ್ಟೋರಿ ಆಲ್ ಆಫ್ ಯು. ಒನ್ ಡೇ ಅಕ್ಬರ್ ಡ್ರಾ ಎ ಲೈನ್ ವಿತ್ ಹಿಸ್ ರಾಯಲ್ ಹ್ಯಾಂಡ್ ಆನ್ ದ ಫ್ಲೋರ್ ಆಫ್ ದ ಓಪನ್ ಕೋರ್ಟ್ ಅಂಡ್ ಕಮಾಂಡೆಡ್, ಮೇಕ್ ದಿಸ್ ಲೈನ್ ಶಾರ್ಟರ್ ಬಟ್ ಡೋಂಟ್ ಬೈ ಎನಿ ಮೀನ್ಸ್ ಎರೇಸ್ ಎನಿ ಪಾರ್ಟ್ ಆಫ್ ಇಟ್. ಒಂದ್ ದಿವಸ ಅಕ್ಬರ್ ಏನ್ ಮಾಡ್ತಾನೆ, ಈ ಡ್ರಾ ಎ ಲೈನ್ ಆನ್ ದ ಫ್ಲೋರ್ ಬೈ ಹಿಸ್ ರಾಯಲ್ ಹ್ಯಾಂಡ್, ಅವನ ಕೈಯಿಂದಾನೆ ಅವನು ಒಂದು ಲೈನ್ ಅನ್ನ ಹೇಳಿದ್ದಾನೆ. ಸೊ ಈ ಕಮಾಂಡೆಡ್ ಟು ದ ಅದರ್ ಮಿನಿಸ್ಟರ್ಸ್ ಇನ್ ದಿಸ್ ಕೋರ್ಟ್ ವಿತ್ ಯು ಶುಡ್ ಮೇಕ್ ದ ಲೈನ್ ಶಾರ್ಟ್ ವಿತೌಟ್ ಕಟ್ ಇಟ್ ಅಂಡ್ ವಿತೌಟ್ ಎರೇಸ್ ಇಟ್ ಆಫ್ ದ ಎನಿ ಪಾರ್ಟ್. ಅಂದ್ರೆ ಯಾವುದೇ ಭಾಗವನ್ನು ಅಳಿಸದೆ, ಯಾವುದೇ ಭಾಗವನ್ನು ಏನೂ ಮಾಡಲಾಗದೆ ನೀವು ಈ ಲೈನ್ ಅನ್ನ ಶಾರ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಸೊ ಎವ್ರಿ ಒನ್ ವಾಸ್ ವೆರಿ ಕನ್ಫ್ಯೂಸ್ಡ್ ಬೈ ದಿಸ್ ಪಜಲ್. ಅಂಡ್ ವೆನ್ ದ ಬೀರ್ಬಲ್ಸ್ ಟರ್ನ್ ಕಮ್ಸ್, ಈ ಅಟ್ ಒನ್ಸ್ ಟೆಲ್ಸ್ ಈ ಟೋಲ್ಡ್ when it Birbal's terms, he draw another longer line in front of the next line. ಆ ಪಕ್ಕದಲ್ಲಿರ್ತಕ್ಕಂಥ ಲೈನ್ ಪಕ್ಕ ಇನ್ನೊಂದು ದೊಡ್ಡ ಲೈನ್ ಅನ್ನು ಹೇಳ್ತಾನೆ. ಆಟೋಮೆಟಿಕಲಿ ದ ಲೈನ್ ಡ್ರಾನ್ ಬೈ ದ ಕಿಂಗ್ ವಿಚ್ ಬಿಕಮ್ ಶಾರ್ಟರ್. ದಿಸ್ ಇಸ್ ದ ಇಂಟೆಲಿಜೆನ್ಸ್ ಆಫ್ ದ ಬೀರ್ಬಲ್ ಚಿಲ್ಡ್ರನ್. ನೆಕ್ಸ್ಟ್ ದರ್ ಇಸ್ ಅ ಒನ್ ಜೋಕ್. ದರ್ ಇಸ್ ಅ ಟೀಚರ್. ದರ್ ಇಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ದ ಟೀಚರ್ ಅಂಡ್ ದ ಲೇಟ್ ಕಮರ್ ಆಫ್ ದ ಸ್ಟೂಡೆಂಟ್. ಇಸ್ ನೇಮ್ ಇಸ್ ರಾಮ್. ಟೀಚರ್ ಮತ್ತೆ ರಾಮ್ ಮಧ್ಯೆ ಒಂದು ಕಾನ್ವರ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಟೀಚರ್ ಕೇಳ್ತಾ ಇದ್ದಾರೆ, ವೈ ಆರ್ ಯು ಲೇಟ್, ಯಾಕೆ ಲೇಟ್? ರಾಮ್ ಹೇಳ್ತಾ ಇದ್ದಾನೆ, ಬಿಕಾಸ್ ಆಫ್ ದ ಸೈನ್. ಸೈನ್ ಅಂದ್ರೆ ಒಂದು ಸಿಗ್ನಲ್ ಬೋರ್ಡ್ ಅನ್ನ ಹಾಕಿರ್ತಾರೆ, ಅದಕ್ಕೋಸ್ಕರ ನಾನು ಲೇಟ್ ಆಗಿ ಬಂದೆ. ಏನ್ ಸಿಗ್ನಲ್ ಬೋರ್ಡು? ಸ್ಕೂಲ್ ಹೆಡ್ ಗೋ ಸ್ಲೋ. ಅಂದ್ರೆ ಯಾವುದೇ ಶಾಲೆಯಲ್ಲಿ ಬರ್ಬೇಕಾ, ಶಾಲೆಗೆ ಬರ್ಬೇಕಾದ್ರೆ ಅಲ್ಲಿ ವೆಹಿಕಲ್ಸಿಗೋಸ್ಕರ ಒಂದು ಸ್ಲೋ ಬೋರ್ಡ್ ಅನ್ನ ಹಾಕಿರ್ತಾರೆ. ಹತ್ತಿರದಲ್ಲೇ ಶಾಲೆ ಇದೆ, ಮಕ್ಕಳು ಓಡಾಡ್ತಾ ಇರ್ತಾರೆ, ನಿಧಾನಕ್ಕೆ ಹೋಗಿ ಅಂತ. ಅದಕ್ಕೆ ರಾಮ್ ಹೇಳ್ತಾನೆ, ಆ ಬೋರ್ಡ್ ಅನ್ನ ನೋಡಿ ನಾನು ನಿಧಾನಕ್ಕೆ ಬಂದೆ. ಓಕೆ ಚಿಲ್ಡ್ರನ್, ಗೋ ಟು ದ ಲೆಸನ್ಸ್ ಆಲ್ ಆಫ್ ಯು. ಫಸ್ಟ್ ಐ ಆಮ್ ಗೋಯಿಂಗ್ ಟು ರೀಡ್ ಇಟ್. Please keep your finger on the line. Open your textbook from page number 18. A learned scholar, Pandit, once visits the court of Akbar. He says, I have mastery over different languages. And the Pandit continues, I can speak many languages fluently. Oh, sounds good. The Pandit makes a challenge to the court. Is there anybody present here who can find out what my mother tongue is? The courtiers discuss among themselves. Maybe Kannada, Urdu, Tamil. But they fail in their attempt to find out the Pandit's mother tongue. And so you all accept defeat. Oh no, oh no. Just then Birbal speaks. Well, Pandit, I shall find out what your mother tongue is in a day or so. Glad to hear that, Birbal. Take your own time. That next night, Birbal sneaks into the Pandit's
bedroom and finds him fast asleep. He whispers into the Pandit's ear, then he tickles his ear with a feather. Pandit in his sleep shouts words in his mother tongue. Evaradi, oh, well, that's it. The next day in the court, Your Majesty, the Pandit's mother tongue is Telugu. Yes. King Akbar is astonished. Well done, Birbal, but how did you find it out? Your Majesty, in times of difficulty, a person speaks his mother tongue. Birbal then narrates the entire incident that took place in the Pandit's bedroom the previous night. Clever Birbal, you have indeed proved your wit again. Thank you, Your Majesty. The courtiers prize Birbal's wit, and the Pandit leaves the king's court in dismay. Hooray! I accept defeat, my lord. Indeed, Birbal is cleverer than me. This is the story about intelligence of Birbal, children. Okay, then we gave a story from the first. Listen to the story, children. One day, a scholar visited to the court of Akbar, isn't it? But then he have fluency over the many languages. He challenged to the courtiers that you should find out my mother tongue because I can speak many languages fluently. ನಾನು ಅನೇಕ ಭಾಷೆಗಳನ್ನು ತುಂಬ ಫ್ಲೂಯೆಂಟ್ ಆಗಿ ಮಾತಾಡ್ತೀನಿ ಅದರಲ್ಲಿ ನೀವು ನನ್ನ ಮಾತೃಭಾಷೆ ಯಾವುದು ಅನ್ನೋದನ್ನು ನೀವು ಕಂಡುಹಿಡಿಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಅಲ್ಲಿರ್ತಕ್ಕಂಥ ಎಲ್ಲ ಕೋರ್ಟಿಯರ್ಸ್ಗೆ ಅಂದರೆ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜನಗಳಿಗೆ ಅವನು ಒಂದು ಪ್ರಶ್ನೆಯನ್ನು ಹಾಕ್ತಾನೆ ಎಸ್ಪೆಷಲಿ ಫಾರ್ ದ ಮಿನಿಸ್ಟರ್ಸ್ ಹೂ ಆರ್ ಪ್ರೆಸೆಂಟೆಡ್ ಇನ್ ದ ಅಕ್ಬರ್ಸ್ ಕೋರ್ಟ್ ಆ ಒಂದು ಅಕ್ಬರ್ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳಿಗೆ ಆ ಒಂದು ಪ್ರಶ್ನೆಯನ್ನು ಹಾಕ್ತಾನೆ ಬಟ್ ಆಲ್ ದ ಮಿನಿಸ್ಟರ್ಸ್ ದೇ ಆರ್ ಗೆಸ್ಟ್ That may be Kannada, Urdu, Tamil, Telugu. There is no accurate answer. So, in the turn of Birbal, Birbal take a one day. Vandu divasada avakashavanna Birbal keltane. So, he gave, the Pandit gave and the court made dismay. A court alling mugiyutte. Next day nagat in the night, avatina ratri, he sneaks. Sneaks means go quietly. And then Nidhan Ken Martan Birbal, he enters into the bedroom of the Pandit. A scholar Satva Pandit and the bedroom Mulagade Nidhan Kogi Aunali Ken Madbeko on the feather Nathavaltane. Feather Gutala Makle, Akia on the Pukata, Vareke and Theatre La Sanda Dagatakanta feather. A feather nice things he just whispers, he tickles. ಇನ್ ದ ಇಯರ್ಸ್ ಆ ಪಂಡಿತನ ಕಿವಿಗೆ ಕಚ್ಚಗುಳಿಯನ್ನ ಇಡ್ತಾನ ಫೆದರ್ ಇಂದ ಅವನೇನ್ ಮಾಡ್ತಾನೆ ಯವರದಿ ಯವರದಿ ಅಂತ ತೆಲುಗುನಲ್ಲಿ ಮಾತಾಡ್ತಾನೆ ಸೊ ಈ ಗಾಟ್ ಇಟ್ ಹಿಸ್ ಮದರ್ ಟಂಗ್ ಈಸ್ ತೆಲುಗು ಸೊ ಈ ಜಸ್ಟ್ ಎಂಟರ್ ಇನ್ ಟು ನೆಕ್ಸ್ಟ್ ಡೇ ಈ ಅಟೆಂಡೆಡ್ ದ ಕೋರ್ಟ್ ಅಂಡ್ ಸೇ ಇನ್ ಫ್ರಂಟ್ ಆಫ್ ಆಲ್ ದ ಕೋರ್ಟ್ ಇಯರ್ಸ್ ದ ಸ್ಕಾಲರ್ಸ್ ಮದರ್ ಟಂಗ್ ಈಸ್ ತೆಲುಗು ಅವರ ಮದರ್ ಟಂಗ್ ತೆಲುಗು ಅನ್ನೋದನ್ನು ಹೇಳ್ತಾನೆ ಸೊ ಅವನು ಒಪ್ಕೊಳ್ತಾನೆ ಈ ಅಗ್ರಿ ಎಸ್ ಮೈ ಮದರ್ ಟಂಗ್ ಈಸ್ ತೆಲುಗು ಸೊ ದ ಕಿಂಗ್ ಬಿಕಮ್ ಅಸ್ಟಾನಿಶ್ಡ್ ಕಿಂಗಿಗೆ ತುಂಬಾ ಅಸ್ಟಾನಿಶ್ ಆಗುತ್ತೆ ಅಂದ್ರೆ ಸರ್ಪ್ರೈಸ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಹೌ ಡಿಡ್ ಯು ಫೈಂಡ್ ಔಟ್ ಹಿಸ್ ಮದರ್ ಟಂಗ್ ಸೊ ಈ ಎಕ್ಸ್ಪ್ಲೈನ್ ದ ಎಂಟೈರ್ ಸ್ಟೋರಿ ಇನ್ ವಾಟ್ ಇಡ್ ಡನ್ ಇನ್ ದ ಲಾಸ್ಟ್ ನೈಟ್ ಅವತ್ತಿನ ಇಂದಿನ ರಾತ್ರಿ ಏನೇನಾಯ್ತು ಅಂತ ಎಂಟೈರ್ ಸ್ಟೋರಿನ ಹೇಳ್ತಾನೆ ಸೊ ಇನ್ ದ ಟೈಮ್ ಆಫ್ ಎಮರ್ಜೆನ್ಸಿ ಎವ್ರಿ ಒನ್ ಸ್ಪೀಕ್ಸ್ ಇನ್ ಮದರ್ ಟಂಗ್ ಯಾರಿಗಾದ್ರೂ ಎಷ್ಟೇ ಭಾಷೆಗಳನ್ನ ಬಲ್ಲವನಾಗಿದ್ರು ಸಹ ಅವನ ಒಂದು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅವರ ಮಾತೃಭಾಷೆನಲ್ಲೇನೆ ಅವರು ಮಾತಾಡ್ತಾರೆ ಅಂತ ಸತ್ಯವನ್ನ ಹೇಳ್ತಾನೆ ಸೊ ಆಲ್ ದ ಕೋರ್ಟಿಯರ್ಸ್ ಬಿಕಮ್ ವೆರಿ ಹ್ಯಾಪಿ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂಡ್ ಸೇ ಪ್ರೈಸ್ ದೇ ಆರ್ ಆಲ್ ಪ್ರೈಸ್ ಟು ದ ಬೀರ್ಬಲ್ ಎಲ್ಲರೂ ಬೀರಬಲ್ಲನನ್ನ ಹೊಗಳುತ್ತಾರೆ ಅವನ ಬುದ್ಧಿವಂತಿಕೆಯನ್ನ ಕೊಂಡಾಡ್ತಾರೆ ರಾಜನೂ ಸಹ ಅವನಿಗೆ ಬಹುಮಾನವನ್ನ ಕೊಡ್ತಾನೆ ಸೊ ದ ಸ್ಕಾಲರ್ಸ್ ಅಕ್ಸೆಪ್ಟೆಡ್ ಇಸ್ ಡಿಫೀಟ್ ಅವನು ತನ್ನ ತಪ್ಪನ್ನು ಒಪ್ಕೊಂಡು ಬೀರ್ಬಲ್ ಈಸ್ ವೆರಿ ಕ್ಲೆವರರ್ ದೆನ್ ಮಿ ಅವನು ನನಗಿಂತ ಬುದ್ಧಿವಂತ ಅಂತಕ್ಕಂತ ಮಾತನ್ನು ಒಪ್ಕೊಂಡು ಅಲ್ಲಿಂದ ಅವನು ಹೊರಟೋಗ್ತಾನೆ ಮಕ್ಕಳೇ ಸೊ ಇನ್ ದಿಸ್ ವೇ ದ ಬೀರ್ಬಲ್ ಯೂಸಸ್ ಇಂಟೆಲಿಜೆನ್ಸಿ ಇನ್ ದ ಟೈಮ್ ಆಫ್ ಎಮರ್ಜೆನ್ಸಿ ಯಾವುದಾದ್ರೂ ಒಂದು ರಾಜನಿಗೆ ತೊಂದರೆ ಬಂದಾಗ ಈ ರೀತಿಯಾಗಿ ಬೀರ್ಬಲ್ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಅವನು ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇರ್ತಾನೆ ಐ ಥಿಂಕ್ ಯು ಡಿಡ್ ಎಂಜಾಯ್ ದಿಸ್ ಸ್ಟೋರಿ ಚಿಲ್ಡ್ರನ್ ಎಸ್ ಥ್ಯಾಂಕ್ ಯು ಗೋ ಟು ದ ನ್ಯೂ ವರ್ಡ್ಸ್ ಸ್ಕಾಲರ್ ಸ್ಕಾಲರ್ ಮೀನ್ಸ್ ಹೂ ಹ್ಯಾವ್ ಸ್ಟಡೀಡ್ ಅ ಸಬ್ಜೆಕ್ಟ್ ಅಂಡ್ ದ ನೋಸ್ ಅ ಲಾಟ್ ಅಬೌಟ್ ಇಟ್ ತುಂಬಾ ಓದಿ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ವಿದ್ವಾಂಸ
ಸೋಪ್ ಕೋರ್ಟ್ ಅಂದ್ರೆ ಆಸ್ಥಾನ ರಾಜ ಮತ್ತೆ ಅಲ್ಲಿ ಮಂತ್ರಿಗಳು ಕೂತು ರಾಜ ವಿಷಯಗಳನ್ನ ಚರ್ಚೆ ಮಾಡತಕ್ಕಂತ ಒಂದು ಸಭೆಗೆ ಆಸ್ಥಾನ ಅಂತ ಹೇಳ್ತೀವಿ ದೇ ಆರ್ ಡಿಸ್ಕಸಿಂಗ್ ಅಬೌಟ್ ದ ಕಿಂಗ್ಡಮ್ಸ್ ಅಂಡ್ ದೇರ್ ಅಫೇರ್ಸ್ And then fluent means saraghavagi, the language speaking fluently, naturally, without stopping and without making any mistakes. Sneaks, sneak means go quietly, nidhanake kalla bekkina taraha hogodu. Whisper, speak in a low voice, nidhanake pisumatinalli matanadodu. Tickle, tickle means kachuli, touch someone lightly, nidhanake avarana touch madodu. Tickle means astonished, surprised. Dismay, a feeling of sadness and disappointment. ಒಂದು ಬೇಜಾರಿಂದ ಅಸ್ತಳದಿಂದ ಹೊರಟು ಹೋಗೋದಕ್ಕೆ ನಾವು ಡಿಸ್ಮೇ ಅಂತ ಹೇಳ್ತೀವಿ ಓಕೆ ಚಿಲ್ಡ್ರನ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮೈ ಸ್ಟೋರಿ ಐ ಥಿಂಕ್ ಯು ಹ್ಯಾವ್ ಎಂಜಾಯ್ಡ್ ದ ಸ್ಟೋರಿ ರೀಡ್ ಮೋರ್ ಬೀರ್ಬಲ್ ಸ್ಟೋರೀಸ್ ಇಫ್ ಯು ಆರ್ ಅವೈಲಬಲ್ ಫಾರ್ ಬುಕ್ಸ್ ಗೋ ಥ್ರೂ ದ ಬೀರ್ಬಲ್ ಸ್ಟೋರೀಸ್ ಅಂಡ್ ಎಂಜಾಯ್ ಮನೆಯಲ್ಲಿ ನಿಮಗೆ ಬೀರ್ಬಲ್ನ ಕಥೆಗಳು ಸಿಕ್ಕರೆ ಅವನ್ನ ಓದ್ಬಿಟ್ಟು ಖುಷಿ ಪಡಿ Thank you, children. Have more fun in today. Thank you, one and all. Have a nice day. Bye.